ಖಾತೆ ಹಂಚಿಕೆಯ ಸರ್ಕಸ್ ಸತ್ಯಕ್ಕೆ ಮುಂದುವರಿತಾ ಇದೆ ಕಾಂಗ್ರೆಸ್ನಲ್ಲಿ. ಈಗಷ್ಟೇ ಗಮನಿಸ್ತಾ ಇದ್ವಿ ನಾವು ಯಾವ್ಯಾವ ರೀತಿ ಲಾಭಿಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಶಾಸಕರು ಅಂತ. ಯಾಕಂದ್ರೆ ಇರೋದು ಕೆಲವು ಸ್ಥಾನ, ಹಲವು ಆಕಾಂಕ್ಷಿಗಳಿದ್ದಾರೆ, ಪ್ರಬಲ ಖಾತೆನೇ ಬೇಕು ನನಗೆ ಅಂತ ಹಲವು ಆಕಾಂಕ್ಷಿಗಳು ವಿವಿಧ ಮಾರ್ಗದ ಮೂಲಕ ಮುಂದಾಗ್ತಾ ಇದ್ದಾರೆ ಲಾಭಿ ಮಾಡೋದಕ್ಕೆ. ದೆಹಲಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಟಿಕಾಣಿ ಹೂಡಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ 30ಕ್ಕೂ ಅಧಿಕ ಶಾಸಕರು. ದೆಹಲಿಯಲ್ಲಿ ಇದ್ದುಕೊಂಡೆ ಹಲವರಿಂದ ಸಚಿವ ಸ್ಥಾನಕ್ಕೆ ಲಾಭಿ ಮಾಡೋ ಕೆಲಸ ಕೂಡ ಹಲವರ ಮುಖಾಂತರ ಆಗ್ತಾ ಇದೆ. ಕಾರಣ ನಾನಾಗ್ಲೇ ಹೇಳ್ತಾ ಇದ್ದೆ, ಕೆಲವೇ ಕೆಲವು ಸ್ಥಾನ ಇದೆ, ಆಕಾಂಕ್ಷಿಗಳ ಸಂಖ್ಯೆ ಮಾತ್ರ ದೊಡ್ಡದಿದೆ. ಇನ್ಫ್ಯಾಕ್ಟ್ ರಿಸಲ್ಟ್ ಬಂದ ದಿನಾನೇ ನಾವು ನೋಡ್ತಾ ಇದ್ವಿ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾಂಗ್ರೆಸ್ ನಲ್ಲಿ ಇದ್ರು. ನಾನು ಮಿನಿಸ್ಟರ್ ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, ಜೊತೆಗೆ ಇಂತದೇ ಖಾತೆ ಬೇಕು, ಇಂತಿದ್ದದ್ದೇ ಬೇಕು ಅನ್ನುವಂತಹ ಹಟವನ್ನ ಕೂಡ ಕೆಲವರೆಲ್ಲ ಹಿಡಿಲಿಕ್ಕೆ ಇದ್ದಾರೆ. ಇವತ್ತು ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರ ಆಗಮನ ಕೂಡ ಆಗಿದೆ. ಇದಾದ ನಂತರ ಇಲ್ಲೊಂದು ಸುತ್ತಿನ ಮಾತುಕತೆಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಹಲವಾರು ಸುತ್ತಿನ ಮಾತುಕತೆಯನ್ನು ನಡೆಸಿ ಇವತ್ತೇ ಸಂಪುಟಕ್ಕೆ ಯಾರ್ಯಾರು ಸೇರ್ತಾರೆ, ಸಿದ್ದರಾಮಯ್ಯ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಡುತ್ತೆ. ಒಂದೇ ಡಿಸಿಎಂ ಹುದ್ದೆಗೆ ಕೆಎಚ್ ಮುನಿಯಪ್ಪ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತರು ಸಿಎಂ ಆಗಬೇಕು ಅನ್ನೋದು 20 ವರ್ಷದ ಬೇಡಿಕೆ ಆಗಿ ಬರ್ತಾ ಇದೆ. ಈ ಬಾರಿ ಡಿಸಿಎಂ ಸ್ಥಾನವನ್ನಾದರೂ ನನಗೆ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ. ಸಚಿವ ಸ್ಥಾನವನ್ನ ನನಗೂ ನನ್ನ ಮಗಳಿಗೂ ಕೊಡೋದು ಹೈಕಮಾಂಡ್ನ ತೀರ್ಮಾನ, ಅದಕ್ಕೆ ನಾವು ಬದ್ಧ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಡಿಸಿಎಂ ಸ್ಥಾನಕ್ಕೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಅಂದ್ರೂ ಪೊಲಿಟಿಕಲಿ ಹೆಚ್ಚು ಪವರ್ ಇದೆ, ಹೀಗಾಗಿ ಬಯಸೋದ್ ಸಹಜ. ಸಿಎಂ ಡಿಸಿಎಂನ ಬಳಿಕ ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಶುರುವಾಗಿದೆ. ಸಾಕಷ್ಟು ಶಾಸಕರು ಸಚಿವಾಕಾಂಕ್ಷಿಗಳಾಗಿ ಈಗ ದೆಹಲಿಯಲ್ಲಿ ಸಾಕಷ್ಟು ಲಾಬಿಯನ್ನು ಮಾಡ್ತಿದ್ದಾರೆ. ಹಿರಿಯರು ಕಿರಿಯರು ಬಹಳಷ್ಟು ಜನ ಶಾಸಕರು ಬಂದಿದ್ದಾರೆ. ಈಗ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರು ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ, ದೇವನಹಳ್ಳಿಯಿಂದ ಇತ್ತೀಚೆಗೆ ಶಾಸಕರು ಕೂಡ ಆಗಿದ್ದಾರೆ. ಸರ್, ಈ ಬಾರಿ ನೀವು ಡಬಲ್ ಬಂಪರ್ ಆಫರ್ನಲ್ಲಿ ಏನಾದರೂ ನಿರೀಕ್ಷೆ ಇದ್ದೀರಾ? ಯಾಕಂದರೆ ನೀವು ಶಾಸಕರಾಗಿದ್ದೀರಿ, ನಿಮ್ಮ ಪುತ್ರಿ ಕೂಡ ಶಾಸಕರೇ. ಹೈಕಮಾಂಡ್ ಬಿಟ್ಟಿದ್ದು ರಾಜ್ಯದ ರಾಜಕಾರಣ ಕಳಿಸಿರೋದು ಹೈಕಮಾಂಡ್ನವರು, ಅದೇನು ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿದ್ದೀನಿ, ನಾನು ಯಾವುದು ಕೇಳೋದಿಲ್ಲ. ಇಲ್ಲ, ಇದು ಈ ಪ್ರಶ್ನೆ ಯಾಕೆಂದ್ರೆ ನೀವು ಕೇಂದ್ರ ಸಚಿವರಾಗಿದ್ದಂಥವ್ರು, ಸಾಕಷ್ಟು ಆಡಳಿತ ಅನುಭವ ಇದೆ, ಹಿರಿಯ ಸಂಸದರು. ರಾಷ್ಟ್ರ ರಾಜಕಾರಣದಲ್ಲಿದ್ದಾಗ ಕಳಿಸಿದ್ದು ರಾಜ್ಯಕ್ಕೆ ಹೈಕಮಾಂಡ್ನವರು, ಮಾಡಬೇಕಾ ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಈಗ ನಿಮ್ಮ ಪುತ್ರಿಯವ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ, ಯಾಕಂದ್ರೆ ಮಹಿಳಾ ಕೋಟಾದಲ್ಲಿ ಅವರು ಕೂಡ ಪ್ರಬಲ ಆಕಾಂಕ್ಷೆ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. 51 ಅಂತರದಿಂದ ಗೆದ್ದಿದ್ದಾರೆ ಹೈಕಮಾಂಡ್ನಲ್ಲಿ, ಕೇವಲ ಇಬ್ಬರೇ ಮಹಿಳೆಯರು ಗೆದ್ದಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಯಾವೆಲ್ಲ ನಾಯಕರನ್ನು ಭೇಟಿ ಆಗ್ತಿದ್ದೀರಿ ಸರ್ ಡೆಲ್ಲಿಯಲ್ಲಿ? ಖರ್ಗೆ ಅವರು ಭೇಟಿ ಆಗ್ತೀನಿ ಅಷ್ಟೇ. ಸರ್, ಮತ್ತೊಂದು ಬಹಳ ಪ್ರಮುಖವಾದಂತಹ ಚರ್ಚೆ ಈಗ ಚರ್ಚೆ ಆಗ್ತಿರುವಂತದ್ದು ಸರ್, ಸರ್ ದಲಿತ ಸಿಎಂ ವಿಚಾರವಾಗಿ, ದಲಿತರು ಸಿಎಂ ಆಗ್ಬೇಕು ಅನ್ನುವಂಥದ್ದು ಬಹಳ ವರ್ಷದಿಂದ ಕೂಗು. ಈ ಬಾರಿ ಕೂಡ ಖರ್ಗೆ ಅವರ ಹೆಸರು ಕೇಳಿ ಬಂದಿತ್ತು, ಆದ್ರೆ ಆಗಿರ್ಲಿಲ್ಲ. 20 ನಡೆದು ಬರ್ತಾ ಇದೆ, ಇದಾಗ್ತಾ ಇಲ್ಲ. ಕಡೆಗೆ ಇವತ್ತು ಡಿಸಿಎಂ ಮಾಡೋದು ಕೂಡ ಹೈಕಮಾಂಡ್ ಕಷ್ಟ ಇದೆ. ಹೈಕಮಾಂಡ್ ಆದಂತ ತೊಂದರೆಗಳು ನನಗೆ ಅರಿವಿದೆ. ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದೀನಿ, ಈ ಸಂದರ್ಭ ಹೇಗಿದೆ ಮುಂದೆ ನೋಡೋಣ. ಇದಿಷ್ಟು ಕೆ ಎಚ್ ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.